ನೀರ್ ತಾನೇ ಎರಡು ಬಕೆಟ್ ಅಲ್ಲಿ ವಾಶ್ ಮಾಡಬಹುದು. ಇದರಲ್ಲಿ ನೀರು ಸೇವ್ ಆಗುತ್ತೆ. ಈ ಬೇಸಿಗೆ ಕಾಲಕ್ಕೆ ಒಳ್ಳೆ ಆಪ್ಷನ್ ಇದು. ಧೂಳೆಲ್ಲ ಕಿತ್ಕೋಬಂದು ಸಾಕ್ಬಿಡ್ರು. ಇದನ್ನ ಆಟ ಸಾಮಾನ ಅಲ್ಲ ಇದು. ಲೈಟ್ ಕಮ್ಮ ಬೇಡ ಬಂಧುಗಳೇ. ಇವತ್ತು ನಾನು ನನ್ನ ಕಾರ್ಗೆ ನನ್ನ ಭಗೀರಥ ಏನು ನಿಂತಿದೆ ಈ ಕಾರ್ ವಾಶ್ ಮಾಡೋಕ್ಕೆ ಅಂತ ಕಾರ್ ವಾಶರ್ ತರಿಸಿದ್ದೀನಿ. ವಾಶ್ ಮಾಡಿ 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 ಸಾಕಾಗೋದು ಕೈಲಿ. ಹಂಗಾಗಿ ಮನೇಲೆ ಒಂದು ಮಷಿನ್ ಇರಲಿ ಅಂತ ಮಷಿನ್ ತರಿಸಿದ್ದೀನಿ. ನೀವು ಯಾವ ಮಷಿನ್ ಬೇಕಾದ್ರೆ ತಗೊಳ್ಳಿ, ಆನ್ಲೈನಲ್ಲಿ ಸಿಗ್ತವೆ. ಈ ಥರದ್ದು ಕಡಿಮೆ ಒಂದು 2,500 ಹಿಡಿದು 10,000 ಒಳ್ಳೊಳ್ಳೆ ಮಷಿನ್ ಸಿಗ್ತವೆ. ಈಗ ಅಗೋರದವರು ನಾವು ತರಿಸ್ಕೊಂಡಿದ್ವಿ, ಹಂಗಾಗಿ ಇದನ್ನು ತರಿಸಿದ್ವಿ. ಇದಕ್ಕಿಂತನೂ ಚೆನ್ನಾಗಿರೋದು ಇರ್ಬೋದು ಆನ್ಲೈನಲ್ಲಿ. ಇದು ಚೆನ್ನಾಗಿದೆ ಯಾಕಂದರೆ ಇದು ಒಳ್ಳೆ ಬ್ರ್ಯಾಂಡ್ ಆಗಿರೋದ್ರಿಂದ ಒಂದು ಕಂಪ್ನಿ ವಾರಂಟಿ 1.5 ವರ್ಷ ವಾರಂಟಿ ಸಿಗುತ್ತೆ. ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಜಸ್ಟ್ ರಿವ್ಯೂ ಮಾಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಈ ಥರ ಮಷಿನರೀಸ್ಗಳು ನನಗೆ ಸಖತ್ ಲೈಕ್ ಆಗ್ತವೆ. ಒಳ್ಳೆ ಮಕ್ಕಳು ಆಟ ಸಾಮಾನು ಇದ್ದಂಗೆ ತುಂಬ ಖುಷಿ ಸಿಗುತ್ತಿದ್ರಲ್ಲಿ. ಹಂಗಾಗಿ ನಿಮಗೂ ತೋರಿಸ್ತೀನಿ. ಒಂದು ಒಳ್ಳೆ ಕಂಪ್ಲೀಟ್ ಕಾರ್ ವಾಶ್ ಕಂಪ್ನಿನೇ ಇಟ್ಟಂಗೆ ಆಗೋಗುತ್ತೆ ಮನೇಲಿ. ಆ ಥರ ಸೆಟ್ ಇದು ಇದರ ಆದಮೇಲೆ ಹಾಂ ತಗೊಳ್ಳ. ಇದು ನೋಡಿ, ಇದ್ರ ಜೊತೆ ಒಂದು ಗನ್ ಬರುತ್ತೆ ಬರಲಿ. ಮತ್ತು ಅದ್ರದ್ದು ಪವರ್ ಕೇಬಲ್ ಐತೆ ನೋಡಿ ಇಲ್ಲಿ. ಸ್ವಿಚ್ ಮಾಡಿದ್ದೀನಿ. ಈಗ ಇದನ್ನು ಬೇಕಾದ್ರೆ ಇಲ್ಲಿ ನೋಡಿ, ನೀಟಾಗಿ ಇದನ್ನು ಪ್ರೆಸ್ ಮಾಡಿದರೆ ನೀಟಾಗಿ ಕೀಳ್ಬೋದು ಮತ್ತು ಇಲ್ಲೇ ಫಿಕ್ಸ್ ಮಾಡ್ಬೋದು. ಕೆಳಗಡೆ ಆನ್ ಆ್ಯಂಡ್ ಆಫ್ ಲಾಕ್ ಬಟನ್ ಕೊಟ್ಟಿದ್ದಾರೆ. ಇದನ್ನ ಇದು ಲಾಕ್ ಅನ್ಲಾಕ್ ಮಾಡಿದ್ರೆ ಎಲ್ಲ ನೀರು ಹಾರ್ತಲ್ವಲ್ಲೋ. ಲೈಟ್ ಸ್ವಿಚ್ ಆಫ್ ಮಾಡಿದ್ದೆ ಇಲ್ಲಿ. ಹಾಂ ನೋಡಿ ಈಗ ಹೆಂಗೆ ಹೋಗುತ್ತೆ. ಇದು ಎರಡು ಥರದ್ದು ಇದ್ಕೊಟ್ಟಿದ್ದಾರೆ ನಮಗೆ. ಯಾವುದು ಪೈಪ್ನ ಇದನ್ನ ಇದನ್ನ ಆನ್ ಮಾಡ್ಕೊಂಡು ಬಡ ಅಂದ್ರೆ ಪ್ರೆಷರು. ಸೂಪರ್ ಸಿಕ್ಕಾಪಟ್ಟೆ ಸ್ಪೀಡ್. ಫುಲ್ ಫಾಸ್ಟ್ ಇದೆ. ನೋಡಿ ಇಲ್ಲಿ ಸ್ಪೀಡ್ನ ಸ್ಪ್ರೇ ಹಾಕುವಾಗ ಇಟ್ಕೊಳ್ಳಿ, ದೂರದಲ್ಲಿ ಇಟ್ಕೊಂಡು ತೋರಿಸ್ತೀನಿ. ಹಿಂಗೆ ನಡೀತಿದ್ರೆ ಹಿಂಗೆ ಅಡ್ಜಸ್ಟ್ ಮಾಡಿದ್ರೆ ಇದೇನು ಏಟ್ ಆಗಲ್ಲ. ಕಾರ್ ನೋಡಿದ್ವಿ, ಕಾರ್ ಮೇಲೆ ಎಲ್ಲ ಹೋಗಲ್ಲ ನಮ್ಮ ಕಾರ್ಗೆ ಫ್ಲೀನ್ ವಾಶ್ ಮಾಡೋಕ್ಕೆ. ಇಲ್ಲ ಕೇಳಿ ನಂಗೆ ಹಿಂಗೆ ಸರಿ ಈಗ ಆಚೆ ಬರ್ರಿ, ಇಕ್ಕಡೆ ಬರಲಿ. ನಾವು ಬಕೆ ನೀರ್ತಾನೆ ಎರಡು ಬಕೆಟ್ ಅಲ್ಲಿ ವಾಶ್ ಮಾಡ್ಬೋದು. ಇದರಲ್ಲಿ ನೀರು ಸೇವ್ ಆಗುತ್ತೆ. ಈ ಬೇಸಿಗೆ ಕಾಲಕ್ಕೆ ಒಳ್ಳೆ ಆಪ್ಷನ್ ಇದು. ಒಂಥರ ಮಷಿನ್ಗಳು ಸಿಕ್ಕಾಪಟ್ಟೆ ಸಿಗ್ತವೆ. ಇದು ಒಂದನೇ ತಗೋಬೇಕು ಅಂತೇನಿಲ್ಲ. ನಾನೊಂದು ಇದೊಂದು ರೇಂಜ್ ಬಂದಿದ್ದು 8,500 ಅನ್ಸುತ್ತೆ ಇದು ಆನ್ಲೈನಲ್ಲಿ. ಸಕ್ಕತ್ತಾಗಿದೆ ಮಾತ್ರ ಕ್ವಾಲಿಟಿ. ಇನ್ನೊಂದು ಅದ್ರ ಜೊತೆಗೆ ಇದೊಂದು ಟರ್ಬೋ ಬೇರೆ ಬರುತ್ತೆ ಹಿಂಗೆ ಟರ್ಬೋ ಗನ್ನು. ಬಟ್ ಇದು ಸಿಕ್ಕಾಪಟ್ಟೆ ಆಪ್ಷನ್ ಇದೆ ಇದರಲ್ಲಿ. ಇದು ಇನ್ನೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈ ಸದ್ಯಕ್ಕೆ ಇದನ್ನು ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಲಾಕ್ ಮಾಡಿದ್ರೆ ಇದು ಇದು ಒಂದೇ ಟೈಪ್ ಟರ್ಬೋ ಅಡ್ಜಸ್ಟಿಂಗ್ ಏನಿಲ್ಲ. ಇದಕ್ಕೇನು ಅಡ್ಜಸ್ಟಿಂಗ್ ಇಜಿಸ್ಟಿಂಗ್ ಏನಿಲ್ಲ. ಈ ಥರ ಇದು ಒಂದೇ ಒಂದೇ ಟರ್ಬೋ ಗನ್ ಏನು ಬರ್ತಿದ್ರು ಗನ್ ಒಂದೇ ಟರ್ಬೋ ಆ್ಯಂಡ್ ಇದು. ಇಡೀ ಕಾರ್ ಎಲ್ಲ ಕಡೆ ವಾಶ್ ಮಾಡ್ಬೋದು. ಅದು ಎತ್ತಿಡ್ರಿ, ಅದನ್ನ ಬಿಡಿಸ್ರಿ, ಅದನ್ನ ಎತ್ತಿಡ್ಕೊಳ್ಳಿ. ಇದು ನೋಡಿ ಎಳ್ಕೊಂಡು ತಿರ್ಗಾಡಕ್ಕೂ ಒಳ್ಳೆ ಚೆನ್ನಾಗಿ ವೀಲ್ ಗೀಲ್ ಕೊಟ್ಟವ್ರೆ. ಚೆನ್ನಾಗಿ ಎಳ್ಕೊಂಡು ತಿರ್ಗಾಡ್ಬೋದು ಎಲ್ಲಿ ಬೇಕಾದ್ರು ಸುತ್ತಿ. ಸೊ ಇನ್ನೊಂದು ತಗೋರಿ. ಹಾಂ ನೋಡಿ ಇಲ್ಲಿ ಹಿಂಗಡೆ ಎಲ್ಲೂ ಇಟ್ಟು ಇಟ್ಟು ಹಾಳಾಗ್ದಂಗೆ ಇದು ಬೇರೆ ಇದು ಬೇರೆ ಕೊಟ್ಟವ್ರೆ. ಇದ್ರಲ್ಲಿ ಹ್ಯಾಂಡಲ್ ಇಲ್ಲೇ ಬೇಕಾದ್ರೆ ಹಾಕೊಂಡು ಇಟ್ಬೋದು. ಹಿಂಗೆ ಎಲ್ಲ ಇದ್ರೊಳಗೆ ಇರುತ್ತೆ ಆಂಟಿ, ಪ್ರತಿಯೊಂದು ಇದ್ರೊಳಗೇನೆ. ಈಗ ನೋಡಿ ಇದನ್ನು ಇದ್ರ ಬಗ್ಗೆ ಹೇಳಿದ್ದೆ ನಿಮ್ಗೆ, ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೆಟ್ಟಾಯ್ತು. ಕೆಳಗಡೆ ನೋಡ್ಬೋದು ಸಾಫ್ಟ್ ಟ್ಯಾಂಕ್ ಇದೆ. ಇದ್ರೊಳಗೆ ಶಾಂಪು ತುಂಬಿದ್ದೀನಿ ನಾನು. ಕಾರ್ ವಾಶಿಂಗ್ ಶಾಂಪು ಬರುತ್ತೆ.
ಆ ಶಾಂಪು ತುಂಬಿದೀನಿ. ಇಲ್ಲಿ ನೋಡಿ ಇದ್ರೊಳಗೆ ಇದೆಯಲ್ಲ ಆಪ್ಷನ್ ಇದು. ಬರಲಿ ಸಮೀತು ತೋರಿಸ್ಬರಲಿ ನೋಡಿ. ಸೋಪಿಂದು ನೊರೆದು ಅಡ್ಜಸ್ಟ್ ಮಾಡ್ಕೊಂಡೆ. ಈಗ ಇದು ಹೊಡೆದ್ರೆ ನಾವು ಸೋಪ್ ಏನು ಅಡ್ಜಸ್ಟ್ ಮಾಡೋದೇ ಬೇಡ, ಸೋಪ್ ಎಕ್ಸ್ಟ್ರಾ ಹಾಕೋದೇ ಬೇಡ. ತಿರ್ಸಿದ ಸೋಪ್ ಬರುತ್ತೆ. ಇದು ತಿರ್ಸಿದ್ರೆ ನೀರ್ ಬರೀ ನೀರ್ ಬರುತ್ತೆ ಇದ್ರಲ್ಲಿ ಸ್ಪೀಡ್ ಆಗಿ. ಈ ಮುಂದ್ಗಡೆ ಇರೋದು ಬ್ಲಾಕ್ ಐತಲ್ಲ, ಇದು ಅಡ್ಜಸ್ಟ್ಮೆಂಟ್. ನಂಗೆ ಹೆಂಗ್ ಬೇಕು ಯಾವ ಆಂಗಲ್ಗೆ ಬೇಕು ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ತಗೋದು ನೋಡಿ. ಈಗ ಸೋಪ್ ಹೊಸಕ್ಕಿಂತ ಮುಂಚೆ ಇದ್ರೊಳಗೆ ಗಂಧಿಂಗ್ ಇಡಕ್ಕೆ ಆರಾಮಾಗಿ ಎಲ್ಲಿ ನಲಗಿಲ್ಲ ಕಿಡಂಗಿಲ್ಲ ಹಂಗೆ ಫಿಕ್ಸ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟವ್ರೆ. ಈಗ ಸ್ವಲ್ಪ ಈಗ ವಾಶ್ ಮಾಡ್ಕೊಬಿಡೋಣ. ಸೋಪ್ ಹಾಕಿದ್ವಿ ಹಿಂದಕ್ಕೆ ಪಸಂದ್ ಪಡಿ ಹೆಡ್ಡ. ಸೋಪ್ ಹಾಕಿದೀನಾ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಬಿಟ್ರೆ ಅಂತ ಹೊಳಿಬೇಕು ಹಂಗೆ ಕಾರ್. ಈಗ ಸೋಪ್ ಎಲ್ಲ ಆಯ್ತು ಆಲ್ಮೋಸ್ಟ್ ಬಿಸಿಲಿಗೆ ಅವನು ಜಿ ಬಿಡ್ತಿದ್ದಂಗೆ ಎಲ್ಲ ಈರ್ಕೊತಾ ಹೋದೈತೆ ಹಂಗೆ ಕಾರು. ಕಾರ್ ಬೇರೆ ಕಪ್ಪದು ಸೋಪ್ ಹಾಕಿ ಒರೆಸಿದ್ದಾಯ್ತು. ಈಗ ಟೈರ್ಗಳಿಗೆಲ್ಲ ಈ ಹೆವಿ ಪ್ರೆಷರ್ ಏನಿದೆ, ಹೈ ಪ್ರೆಷರ್ ಇದೆಲ್ಲ ಈಗ ವಾಶ್ ಮಾಡುತ್ತೆ. ಧೂಳೆಲ್ಲ ಚಿಕ್ಕವಾಗೋದಲ್ಲ ನೋಡಿ. ಮಕ್ಕಳು ಆಟ ಸಾಮಾನು ಮಾಡ್ಕೊಬಿಟ್ಟವ್ರಲ್ಲ ಈ ಕೊನೆಗೆ. ಬೇಸಿಗೆ ಕಾಲದಲ್ಲಿ ಆಟ ಆಡೋಕ್ಕೆ ತುಂಬ ಏನು ನೀರು ಖರ್ಚಾಗಲ್ಲ. ಎರಡು ಕಾರ್ ತೊಳೆದಿದ್ದೀವಿ ಇಷ್ಟರಲ್ಲಿ, ಅಂದರೆ ಒಂದು ಕಾರ್ ತೊಳೆಯೋಕೆ ಒಂದು ಬಕೆಟ್ ಬೇಕಾಗುತ್ತೆ ಅಷ್ಟೇ. ನಮ್ಮ ಮಾವಾರ ಕಾರು ಅಲ್ಲಿ ನಿಂತೈತಲ್ಲ, ನಮ್ಮ ಮಾವಾರ ಕಾರು ನಮ್ಮ ಕಾರು ಇದಿಷ್ಟು. ನಾ ಇದು ಒಂದು ಅರ್ಧ ಬ್ಲ್ಯಾರಲ್ಲೂ ಆಗಿಲ್ಲ, ಇದು ಅಷ್ಟರಲ್ಲಿ ತೊಳೆದಿದ್ದೀವಿ. ಸಾಕ್ಬಿಟ್ರು ಇದನ್ನು, ಆಟ ಸಾಮಾನಲ್ಲ ಇದು. ರೀ ಲೈಟ್ ಕಮ್ಮಕ್ಕೆ ಬೇಡ, ಅದೇನಾಗಲ್ಲ. ಆದ್ರೆ ಏಟಾಗುತ್ತೆ ಡೈರೆಕ್ಟ್ ನೋಡಿ ಬಿಡಿ, ಏಟಾಗುತ್ತೆ ಸಿಕ್ಕಬಿಟ್ಟೆ. ಅಲ್ಲಿಗೆ ಹೋಗೋದೇ ಇಲ್ಲ ನಾ ನೀರು ಹಾಗೆ. ಕಾರ್ಗೆ ಅಂತ ತರ್ಸಿದ್ರೆ ಮಕ್ಕಳು ಆಟ ಆಡಕ್ಕೆ ಚೆನ್ನಾಗಿತ್ತಪ್ಪ ಇದು ಗನ್ನು. ಇದು ನಿಮ್ಗೆ ಬಿಚ್ಕೊಂಡ್ರೆ ನೋಡಿ ಎಲ್ಲ ಒಂದರಲ್ಲೇ ಫಿಟ್ ಆಗುತ್ತೆ. ಇದು ಅಷ್ಟೇ ನೋಡಿ, ಈಗ ಪ್ಯಾಕ್ ಮಾಡಿ ಇಡೋದು ತುಂಬ ಈಸಿ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ರೊಟೇಟ್ ಮಾಡ್ಕೊಂಡ್ರೆ ಫುಲ್ ವೈರ್ ಅದರೊಳಗೆ ಸೆಟ್ಲ್ ಆಗಿ ಇಷ್ಟೇ ಸೆಟ್ಲ್ ಆಗ್ಬಿಡುತ್ತೆ. ಇಲ್ಲೊಂದು ಕೊಟ್ಟವ್ರು ಹಿಂಗೆ ಇಡಕ್ಕಿದ್ನ. ಈಗ ನಮ್ ಕಾರ್ ನೋಡೋಣ ಹೆಂಗ್ ವಾಶ್ ಆಗಿದೆ ಅಂತ ನೋಡಿ. ನಮ್ ಕಾರ್ ಈಗ ಫೈನಲಿ ಶೋರೂಮ್ ಇಂದ ಹೆಂಗ್ ತಂದಿದೀವಿ ಅಷ್ಟು ನೀಟಾಗಿ ಕ್ಲೀನ್ ಆಗೋಯ್ತು. ನಾವು ಕೊಟ್ಟಿರೋ ಪ್ರೈಸಿಗೆ ಇದನ್ನ ನಾವೇನಾದರೂ ಒಂದು 20 ಸರಿ ಏನಾದರೂ ಕಾರ್ ವಾಶ್ಗೆ ಹೋಗಿ ವಾಶ್ ಮಾಡ್ಕೊ ಬರ್ತೀವಿ ಅಂದರೆ ಪ್ರೈಸು ರಿಕವರ್ ಆಗೋಗ್ಬಿಡುತ್ತೆ ನಮಗೆ. ಒಳ್ಳೆ ನಾವಂತೂ ನಮ್ಗೆ 2-3 ಕಾರು ಒಂದು ಜೀಪು ಬೈಕ್ಗಳಲ್ಲಿ ಇರೋದ್ರಿಂದ ಮನೆಗೆ ಒಂದು ಥರದ್ದು ಬೇಕೇ ಬೇಕಾಗಿತ್ತು, ಹಂಗಾಗಿ ತರಿಸ್ಕೊಂಡಿದ್ದೀವಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದನ್ನೇನಾದ್ರೂ ಇದನ್ನೇ ತರ್ಗಿಸ್ಕೋಬೇಕು ಅಂತ ಏನಾದರೂ ನಿಮ್ಗೆ ಆಸಕ್ತಿ ಇದ್ದರೆ ಇದ್ರ ಲಿಂಕ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಖರೀದಿ ಮಾಡ್ಬೋದು. ಇದನ್ನೇ ಮಾಡಬೇಕು ಅಂತ ಏನಿಲ್ಲ, ಇದೇ ಅಗೋರೋ ಪ್ರಾಡಕ್ಟಲ್ಲೇ ಕಡಿಮೆದು ಇದೆ. ಒಂದು 4,000 ಸ್ಟಾರ್ಟ್ ಆಗುತ್ತೆ, ಇದೊಂದು ಹೈ ಎಂಡ್ ಒಂದು ಇದು ಬಂದು. ಇದು ಏನು ಅಂದರೆ ಗನ್ನಲ್ಲಿ ಪ್ರೆಸ್ ಮಾಡಿದ್ರೆ ಮಾತ್ರ ಪವರ್ ಆನ್ ಆಗುತ್ತೆ. ಕೆಲವೊಂದು ಮಷಿನ್ಗಳು ಹೆಂಗೆ ಅಂದರೆ ನೀವು ಒಂದು ಸರಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಮೋಟ್ರ್ ರನ್ ಆಗ್ತಾನೆ ಇರ್ತವೆ, ಆ ಥರ ಎಲ್ಲ ಇರ್ತವೆ. ಬಟ್ ಇದು ತುಂಬ ಹ್ಯಾಂಡಿ, ತುಂಬ ಈಸಿ, ಎಲ್ಲಿ ಬೇಕಲ್ಲಿ ಇಡ್ಬೋದು. ವೈರ್ ಗೀರ್ನೆಲ್ಲ ಅದರೊಳಗೆ ಸುತ್ತಿ ನೀಟಾಗಿ ಇಟ್ಕೋಬೋದು. ಈ ಥರ ಎಲ್ಲ ಫೆಸಿಲಿಟಿ ಇರೋದ್ರಿಂದ ನಾವು ಇದನ್ನು ಚೂಸ್ ಮಾಡಿದ್ವಿ. ಡಿಸ್ಕ್ರಿಪ್ಷನ್ ಬಿನ್ನಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಹೋಗಿ ಖರೀದಿ ಮಾಡ್ಬೋದು. ಇಲ್ಲಾಂದರೆ ಇನ್ನೂ ಬೇರೆ ಬೇರೆ ಪ್ರಾಡಕ್ಟ್ ಇದೆ, ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಅದನ್ನು ಖರೀದಿ ಮಾಡ್ಬೋದು.
ಯಾಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಕಣ್ಣು ಮತ್ತು ಏನೋ ಒಂದು ಸಮಸ್ಯೆ ಆಗಿದೆ, ಹಂಗಾಗಿ ಮಾತ್ರ ಕೂಲಿಂಗ್ ಗ್ಲಾಸ್ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸದ್ಯಕ್ಕೀಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದ್ರೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಜೈ ಕರ್ನಾಟಕ.